ನನ್ನ ಮಗ ರಜೆಗೆ ನನ್ನ ತಂಗಿ ಮನೆಗೆ ಬಾಂಬೆ ಹೋಗಿದ್ದೀನಿ. ಆವಾಗ ನಂಗೆ ಫೋನ್ ಬಂತು, ಹಿಂಗಿಂಗೆ ಆಯ್ತಂತ, ಅಂದರೆ ಸೀರಿಯಸ್ ಅಂತ ಫೋನ್ ಬಂತು. ಆಮೇಲೆ ಹೋಗಿ ನೋಡ್ರಿ, ಡೆತ್ ಆಗಿತ್ತು ಅವ್ರದ್ದು. ಆವಾಗನೇ ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟಿದ್ರು ನನ್ನ ಗಂಡ ಮನೆಯವರು. ಸುಮ್ಮನೆ ನನ್ನ ಅಂದರೆ ಇವಳೇ ಮಾಡಿಸಿದ್ಲು, ನಿಜವಾಗಿ ನನಗೂ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ನನ್ನ ನಾವಿಬ್ರು ಗಂಡ ಹೆಂಡತಿ ಬೇರೆ ಊರಲ್ಲೇ ಬದುಕ್ತಾ ಇದ್ವಿ. ಇವ್ರ ಮನೆಯಲ್ಲಿ ನನ್ನ ಗಂಡ ಅವ್ರ ಮನೇಲಿ ಆಗ್ದೇ ನಾವು ಹೊರಗಡೆ ಬಂದಿದ್ದು. ಅವ್ರಿಗೂ ಅಂದರೆ ಇವ್ರ ಮನೆಯಲ್ಲಿ ನಮ್ಗೆ ನನ್ನ ಗಂಡಂಗೆ ಅವ್ರ ತಂಗಿ ನೇಚರ್ ಯಾರು ಯಾವುದೂ ಇಡ್ಸಲ್ಲ. ತಂಗಿಯರ ಮೂರು ಜನ ಸರಿ ಇಲ್ಲ ಅವ್ರಿಗೆ, ಅಂದರೆ ಅವ್ರ ನೇಚರಲ್ಲಿ ಇಡ್ಸಿದೆ. ನಾವು ನಮ್ಮ ಪಾಡಿಗೆ ನಮ್ಮ ಪಾಡಿಗೆ ನಾವು ಬೇರೆ ಕಡೆ ಇದ್ದೀವಿ. ಅದು ಎಂತ ಅಂತ ಗೊತ್ತಿಲ್ಲ. ಅವ್ರ ಮಾವ ಅಲ್ಲ ಯಾಸಿನ್ ನಂಗೆ ದೇವರಣ್ಣ ಯಾರಂತ ನಾನು ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್, ನನಗೆ ಗೊತ್ತಿಲ್ಲ ಯಾರು ಯಾಸಿನ್ ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಅವನ ಜೊತೆ ಲಿಂಕ್ ಮಾಡಿದ್ರೆ ನನ್ನ ಏನಾದ್ರೂ ಸಿಕ್ಕಾಕ್ಸ್ಬೋದು ಅಂತ ಅವ್ರು ತುಂಬ ಕ್ರಿಮಿನಲ್. ಅವ್ರು ಮೂರು ಹೆಣ್ಮಕ್ಕಳಿದ್ರಲ್ಲ, ಹೆಣ್ಮಕ್ಕಳು ತಾಯಿ ತಂದೆ ಅವ್ರ ತಲೆಯಲ್ಲಿ ಬರೋದೇ ಇಂಥ ಕೊಳಕ್ಕೆ, ಒಳ್ಳೇದು ಯಾವುದು ಬರಲ್ಲ ಅವರಿಗೆ. ಹಾಂ, ಅಯ್ಯೋ ನಾನು ಅವ್ರ ಮನೆ ಸೋಸೆ ಅಲ್ಲ, ಅವ್ರ ಮಗನಿಗೆ ಹಿಂಗಾಗಿದೆ, ನಾನು ನಂಗೆ ಬದುಕಿ ಏನಾಗಬೇಕಾಗಿಲ್ಲ. ಆ ಮಗು ಇದೆಯಲ್ಲ ಹೇಳಿ, ಅದನ್ನು ಎಲ್ಲ ನಾನು ಅದ್ರ ಜೊ ಅದನ್ನು ಜೀವ ತೆಗಿಲ್ಲ. ಹೌದು, ನಾನು ಕಾನೂನು ರೀತಿಯಲ್ಲಿ ಹೋಗ್ತೀನಿ ನಾನು, ಯಾಕೆಂದ್ರೆ ನಾನು ತಪ್ಪು ಮಾಡಿಲ್ಲ. ನಾನು ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತೀನಿ, ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡ್ರೆ ನಾನು ಮೊದಲು ಹಂಗೆ ಇವ್ರ ಕೇಸಲ್ಲಿ ಹಾಕಿದಾಗ ನಾನು ಏನು ತಪ್ಪು ಮಾಡಿರಲಿಲ್ಲ. ನಾನು ಯಾರ್ದು ಯಾರು ನನ್ನ ಕೇಸಲ್ಲಿ ಇನ್ವಾಲ್ವ್ ಆಗಿರಲಿಲ್ಲ. ನ್ಯಾಯವಾಗಿಯೇ ನನಗೆ ನ್ಯಾಯ ಸಿಕ್ಕಿದೆ. ಅಲ್ಲ ಅಯ್ಯೋ, ಎಷ್ಟೋ ಜನ ಯಾರ್ಯಾರೋ ಲವ್ ಮಾಡಿ ಮದ್ವೆ ಆಗ್ತಾರೆ, ಅದಕ್ಕೆಲ್ಲ ಸಂಬಂಧ ಕಟ್ಟಕ್ಕಾಗುತ್ತೆ? ನೀವು ಹೇಳಿ. ಲಿಂಕ್ ಕೊಡ್ತಾ ಅವ್ರಿಗೆ ಬೇಕಾದಷ್ಟು ಕೊಡ್ತಾರೆ ಅವ್ರು. ಈಗ ನನ್ನ ರಿಲೇಷನಲ್ಲೇ ತುಂಬ ಜನ ಬೇರೆ ಬೇರೆ ಜಾತಿಯವ್ರನ್ನೆಲ್ಲ ಮದುವೆ ಆಗಿದ್ದಾರೆ. ಹಂಗಂತ ಉಗ್ರಗಾಮಿಗಳೆಲ್ಲ ನಮ್ಗೆ ಸಂಬಂಧ ಇದೆ ಅಂತ ಅರ್ಥನ. ಮಧ್ಯಾಹ್ನ ಗುಡ್ಮಿ ಸಾಸ್ಥಾನದ ಯಶೋಧ ಎಂಬ ಮಹಿಳೆ ನಮ್ಮ ಆಫೀಸಿಗೆ ನಮ್ಮ ಜೂನಿಯರ್ ವಕೀಲರು ಯೋಗೀಶ್ ಎಂಬುವರ ಮುಖಾಂತರ ಬಂದಿದ್ದರು. ಬಂದು ಬರುವಾಗಲೇ ಅಳ್ತಾ ಇದ್ದರು. ವಿಚಾರ ಕೇಳಿದೆ, ಸುವರ್ಣ ಟಿ ವಿ ಚಾನೆಲ್ನಲ್ಲಿ ತನ್ನ ಬಗ್ಗೆ ತನ್ನ ಗಂಡನ ಮನೆಯವರು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ, ಮಾನಹಾನಿಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದೆ. ಅದನ್ನು ಅದನ್ನು ನೀವು ರೆಕಾರ್ಡ್ ಮಾಡಿಕೊಂಡು ತಗೊಂಡು ಬನ್ನಿ, ಮತ್ತು ಈಗ ಕೋರ್ಟ್ ಬ್ಯುಸಿ ಇದ್ದೇನೆ, ಸಂಜೆ ಹೊತ್ತಿಗೆ ಬನ್ನಿ ಆಫೀಸಿಗೆ ಅಂತ ಹೇಳಿದೆ. ಆನಂತರ ಮತ್ತೆ ಅವರು ಸಾಧಾರಣ 4:30 ಮತ್ತೆ ಫೋನ್ ಮಾಡಿ, ಸುವರ್ಣ ಟಿ ವಿ ಚಾನಲಲ್ಲಿ ಈಗಲೂ ಕೂಡ ಬರ್ತಾ ಉಂಟು, ನಾನು ಏನು ಮಾಡೋದು ಕೇಳಿದೆ, ಬೇಕಾದರೆ ಆಫೀಸಿಗೆ ಬನ್ನಿ, ಅದರ ಬಗ್ಗೆ ಎಸ್ ಪಿ ಅಥವಾ ಡಿ ಸಿ ಅವರಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡುವ, ಮತ್ತೇನಂತ ನಿಮ್ಮ ಪ್ರಸಾರ ಆದದನ್ನು ನೋಡಿಕೊಂಡು ಮತ್ತೆ ಏನು ಮಾಡಬೇಕಾದ್ರೆ ನಾನು ಹೇಳ್ತೇನೆ ನಿಮಗೆ ಅಂತ ಹೇಳಿದೆ. ಈಗ ಇದರಲ್ಲಿ ಈ ಪ್ರಕರಣದಲ್ಲಿ ಅವರು ಹೆಂಗಸು ಹೇಳಿದ ಹಾಗೆ ಅವರನ್ನು ಯಾರೋ ಒಬ್ಬರು ಭಯೋತ್ಪಾದಕರೊಟ್ಟಿಗೆ ಲಿಂಕ್ ಮಾಡಿಕೊಂಡು ಏನೋ ಹೇಳಿದಾರಂತೆ, ಮತ್ತು ಅವಹೇಳನಕಾರಿಯಾಗಿ, ಯಾಕಂದರೆ ಈ ಹೆಂಗಸಿನ ಗಂಡ ತೀರೋಗಿದ್ದಾರೆ, ಆ ಬಗ್ಗೆ ಅವರ ಗಂಡನ ಮನೆಯವರು ಏನೋ ದೂರು ಕೊಟ್ಟಿದ್ದಾರಂತೆ. ಆನಂತರ ಅದು ಸಿ ಓ ಡಿ ತನಿಖೆಯೇನಾಗಿ ಆನಂತರ ಅದು ಬಿ ರಿಪೋರ್ಟ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳಿದರು. ಯಾವುದೇ ದಾಖಲೆಗಳನ್ನು ನಾನು ಇವರಿಗೆ ನೋಡಿಲ್ಲ. ಆನಂತರ ಇವತ್ತು ಈ ಥರ ಒಂದು ವೇಳೆ ಅವರ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದರೆ, ಎಫ್ ಐ ಆರ್ ಆಗಿದ್ದರೆ ಯಾವುದೇ ಚಾನೆಲ್ನವರು ಅದನ್ನು ಪ್ರಸಾರ ಮಾಡುವ ಹಕ್ಕುಂಟು, ಮಾಡ್ಬೋದಿತ್ತು. ಯಾವುದು ಎಫ್ ಐ ಆರ್ ಆಗಲಿ ದೂರು ಫಿರ್ಯಾದು ಇತ್ಯಾದಿ ಇಲ್ಲದೇ ಇದ್ದುದು ಅವ್ರು ಮಾಡಿದ್ದು ಸ್ವಲ್ಪ ಮಾನಹಾನಿಕಾರಿಯಾಗಿ ಅವರ ಗಂಡನ ಮನೆಯವರ ಮೇಲೆ ಮುಂದೆ ನಾವು ಕ್ರಿಮಿನಲ್ ಮತ್ತು ಸಿವಿಲ್ ಆ್ಯಕ್ಷನ್ ತೆಗೊಳ್ಬೇಕು. ಅವ್ರ ಹತ್ರ ಮಾತನ್ನ ಅದನ್ನು ಅದರ ಇದನ್ನು ವಿಡಿಯೋ ರೆಕಾರ್ಡನ್ನು ತೆಗೊಂಡು ಬನ್ನಿ ಅಂತ ಹೇಳಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿಕೊಂಡು ಮುಂದಿನ ಕ್ರಮ ಏನಂತ ನಾನು ಹೇಳ್ತೇನೆ ಅಂತ ಹೇಳಿದ್ದೀನಿ.